सर नानू हलवर बारी मतडी निम्गे गोत्तु माध्यम मित्ररिगे अवरिगू कूड नानु हलवर रीतिली भाळष्टु अनुकूलनू माड्कोट्टिद्दीनि वैयक्तिकवागू कूड आदरे इवत्तु अदेल्ल चर्चे बेड इवत्तु अवरु एनो ओंदु नंबिके मेले इट्कोंडु नानु कांग्रेस होद्रे गेल्तीनि अन्नो ओंदु भावनेयल्लि इद्दारे आदरे ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಮೂರು ಜನ ನಿಂತ್ಕೊಂಡು ಒಂದೇ ಮನೆಯಲ್ಲಿ ಮೂರು ಬಾಕ್ಲಾಗಿ ಓಡಾಡುತ್ತಿದ್ದಾರೆ. ಇವತ್ತು ಇವತ್ತು ಒಂದ ಕಡೆ ಒಬ್ರು ನಮ್ಮ ವಿನಾಯಕ ಅಂತ ಒಬ್ಬ ಅವನು ಇವತ್ತು ಹೋಗಿ ಇವರನ್ನ ಭೇಟಿ ಮಾಡ್ತಾನೆ, ಯಾರನ್ನ ಕರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತಾನೆ, ಇನ್ನ ಆನಂದ್ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾನೆ, ದತ್ತಣ್ಣ ಹೋಗಿ ಸಿದ್ದರಾಮಣ್ಣನ ಭೇಟಿ ಮಾಡ್ತಾರೆ. ಈಗ ನಮಗೆ ನೋಡಬೇಕಾಗಿರೋದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲ್ಲ, ಆ ಮೂರು ಜನದಲ್ಲಿ ಯಾರು ಗೆಲ್ತಾರೆ ಟಿಕೆಟ್ ಕೊಡೋದು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಈಗ ಟಿಕೆಟ್ ಯಾರು ಕೊಡ್ತಾರೆ ಅನ್ನೋದು ನೋಡ್ಬೇಕಲ್ಲ, ಯಾಕಂದ್ರೆ ಈಗ ಮೂರು ಜನನು ಮೂರು ಪ್ರಬಲವಾದ ನಾಯಕರ ಹತ್ರ ಹೋಗಿದ್ದಾರೆ, ಯಾರು ಪ್ರಬಲತೆ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಆ ಟಿಕೆಟ್ ಮೇಲೆ ಗೊತ್ತಾಗುತ್ತೆ. ಬ್ರಾಹ್ಮಣ ಸಮುದಾಯದಲ್ಲಿ ಅವರೊಬ್ಬರೇ ಇದ್ದಿದ್ದು ತಮ್ಮ ಜೆಡಿಎಸ್ ಪಕ್ಷದಲ್ಲಿ, ಸೊ ದೇವೇಗೌಡರ ಮಾನಸ ಪುತ್ರ ಅಂತ ಬೇರೆ ಹೆಸರು ಹೋಗಿರೋ ತುಂಬಾ ಡ್ಯಾಮೇಜ್ ಸರ್. ಈಗ ಎಲ್ಲಾ ಸ್ಥಾನಮಾನನು ಒಬ್ರು ಕೊಟ್ಟಿದ್ದೀವಿ, ಬ್ರಾಹ್ಮಣರು ಕ್ಯಾಂಡಿಡೇಟ್ಗಳಿದ್ದಾರೆ ಪ್ಲಸ್ ಜೊತೆಗೆ ನಾವ್ ಇವತ್ತು ನಾವೇನ್ ಏನು ಡ್ಯಾಮೇಜ್ ಆಗಿಲ್ಲ. ಅಲ್ಲಿ ಹೋಗಿರೋದಲ್ಲಿ ನಾಲ್ಕರಿಂದ ಐದು ಜನ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಹೋಗಿದ್ದಾರೆ, ಅದು ಬಿಟ್ರೆ ಯಾರು ನಮ್ಮ ಪಾರ್ಟಿಯಿಂದ ಬಿಟ್ಟು ಹೋಗಿ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ. ಅದಕ್ಕೆ ತಾನೇ ಅವ್ರು ಒಂದು ಫಂಕ್ಷನ್ ಮಾಡ್ಬಿಟ್ಟು ಅಲ್ಲಿ ಪಾರ್ಟಿ ಆಫೀಸ್ ಅಲ್ಲಿ ನನ್ನ ಮುಖಾಂತರ ಎಲ್ಲರೂ ಸೇರ್ಪಡೆ ಆಗಿದ್ದೀವಿ ಅನ್ನೋ ಒಂದು ಭಾವನೆ ರೂಪಿಸ್ಕೊಳ್ಳಿ ಅಂತ ಹೇಳಿದ್ದು, ಎಲ್ಲರಿಗೂ ಶಲ್ಯ ಹಾಕ್ಬೋದಾಗಿತ್ತಲ್ಲ. ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ, ಅದು ಜಿಲ್ಲೆ ಜನತೆ ಗೊತ್ತು. ನಾನು ಸಂದರ್ಭ ಬಂದಾಗ ನಾನು ಮಾತಾಡೋದು ನನಗೆ ಗೊತ್ತಿಲ್ಲ.